ಶಿರಾ ತಾಲೂಕು ಡ್ಯಾಗರಹಳ್ಳಿ ಗ್ರಾಮದ ಶ್ರೀ ವೀರಲಕ್ಷ್ಮಣ ನೂತನ ದೇವಸ್ಥಾನ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 2.5 ಲಕ್ಷ ರೂಪಾಯಿಯ ಸಹಾಯಧನ ಚೆಕ್ ಅನ್ನು ದೇವಸ್ಥಾನದ ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸಿದರು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ನಮ್ಮ ನಾಡಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಶ್ರೀಮಂತಗೊಳಿಸುವ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಬಡವರ ಆರ್ಥಿಕ ಪ್ರಗತಿಗೆ ವರವಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯವೈಖರಿ ಸಮಾಜ ಮೆಚ್ಚುವಂತಹದ್ದು ಎಂದು ಹೇಳಿದರು. ಬಿಡಬಾರದು ಇವತ್ತು ಇವತ್ತು ದೇವಸ್ಥಾನಗಳು ನಮಗೆಲ್ಲರಿಗೂ ಕೂಡ ದಾರಿದೀಪ ಇದ್ದಂತೆ. ನಮ್ಮನ್ನು ನಮ್ಮಲ್ಲಿ ನಾವು ಯಾವಾಗ ಪರಿವರ್ತನೆಯನ್ನು ಕಾಣ್ತೀವಿ, ನಮ್ಮಲ್ಲಿ ನಾವು ಯಾವಾಗ ಒಂದು ಶುದ್ಧೀಕರಣವನ್ನು ಮಾಡ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆಗ ಮಾತ್ರ ಸಮಾಜದ ದೇಶದ ಮತ್ತು ನಮ್ಮ ರಾಜ್ಯದ ಒಂದು ಬದಲಾವಣೆ ಒಂದು ದಾಪುಗಾಲು ನಾವು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ನಾವು ಬದಲಾವಣೆ ಕಾಣಲಿಲ್ಲ ಅಂತ ಹೇಳಿದ್ರೆ ಪ್ರತಿ ಮನುಷ್ಯನಲ್ಲೂ ಒಳ್ಳೆಯ ಅಂಶಗಳಲ್ಲೂ ಇರುತ್ತೆ, ಕೆಟ್ಟ ಅಂಶಗಳಲ್ಲೂ ಇರುತ್ತೆ. ಆದರೆ ಕೆಟ್ಟ ಅಂಶಗಳಿಗೆ ನಾವು ಅದನ್ನು ಒಂದು ಫುಲ್ ಸ್ಟಾಪ್ ಹಾಕಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಾವು ಬೆಳಕಿಗೆ ಹೊರಕ್ಕೆ ತಂದು ಅದನ್ನು ವೃದ್ಧಿಪಡಿಸಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಚಿಂತನೆ, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಸೇವೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ನಾವೆಲ್ಲರೂ ಕೂಡ ನಿನ್ನೆ ಭಾಳ ಶ್ರದ್ಧಾಭಕ್ತಿಯಿಂದ ಶ್ರೀರಾಮ ನವಮಿಯನ್ನು ಆಚರಿಸಿದ್ವಿ. ರಾಮ ಅಂತಕ್ಕಂಥ ಹೆಸರಿನಲ್ಲಿ ರಾ ಅಂತ ಹೇಳಿದರೆ ಬೆಳಕು, ಮಾ ಅಂತ ಹೇಳಿದರೆ ನಮ್ಮ ಒಳಗೆ ಅಂತ. ನಮ್ಮೊಳಗಿನ ಬೆಳಕನ್ನು ನಾವು ಹೊರಗಡೆ ತಂದಾಗ ಆ ಬೆಳಕನ್ನು ಬೇರೆಯವ್ರಿಗೆ ನಾವು ದಾರಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವೆಲ್ಲ ಯಾವಾಗಲೂ ಕೂಡ ಆಧ್ಯಾತ್ಮಿಕ ತತ್ವ ಸಿದ್ಧಾಂತಗಳನ್ನು ಸತ್ಯವನ್ನು ಯಾವತ್ತೂ ಕೂಡ ನಮ್ಮ ದೇಶದ ಒಂದು ಬುನಾದಿ ಇದು. ಇವತ್ತು ದೇಶ ಇವತ್ತು ಉಳ್ಕೊಂಡಿದೆ, ಇಷ್ಟೊಂದು ವೈವಿಧ್ಯತೆಯ ನಡುವೆ ಕೂಡ ನಮ್ಮ ದೇಶ ಇಷ್ಟೊಂದು ಸುಭದ್ರವಾಗಿದೆ ಅಂತ ಹೇಳಿದರೆ ನಾವು ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ವಿಚಾರಗಳು, ಹಿಂದಿನಿಂದ ನಾವು ಆಚರಿಸ್ಕೊಂಡು ಬಂದಿರತಕ್ಕಂಥ ವಿಧಿವಿಧಾನಗಳು ಒಂದು ಬುನಾದಿ ಸುಭದ್ರ ಬುನಾದಿಗೆ ಕಾರಣ ಅಂತಕ್ಕಂಥ ಸಾಂಸ್ಕೃತಿಕ ಬುನಾದಿಗೆ ಕಾರಣ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು PWD ಇಲಾಖೆಯಿಂದಲೂ ಕೂಡ ನಾನು ಸುಮಾರು 20 ಲಕ್ಷ ರೂಪಾಯಿ ಏನು ಒಳಚರಂಡಿ ಕಳೆದ ಬಾರಿ, ಜೊತೆಯಲ್ಲಿ ಸ್ವಲ್ಪ ದೇವಸ್ಥಾನದ ವ್ಯವಸ್ಥೆ ಅದಕ್ಕೂ ಕೂಡ ಮಂಜೂರಾತಿ ಪಡೆದು ಆಗಲೇ ಈಗ ಟೆಂಡರ್ ಪ್ರಕ್ರಿಯೆ ಟೆಂಡರ್ ಆಗಿ ಸದ್ಯದಲ್ಲೇ ಆಗುತ್ತೆ. ಅದು ಆಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಒಂದು ಆಸೆ ಪಡೋಣ, ಅಭಿಲಾಷೆ ಪಡೋಣ. ಯಾಕಂತ ಹೇಳಿದರೆ ಧರ್ಮಸ್ಥಳದ ಸಂಸ್ಥೆಗಳು ಎಲ್ಲೆಲ್ಲಿ ಇವತ್ತು ಸ್ಥಾಪನೆಗೊಂಡಿವೆ ಅಲ್ಲಿ ನಿಜಕ್ಕೂ ಕೂಡ ಸಂಸ್ಕಾರ ಅಂತಕ್ಕಂಥದ್ದು ಭಾಳ ವೃದ್ಧಿಯಾಗಿದೆ ಒಂದು ಕಾಲಗಳಲ್ಲಿ, ಆ ಒಂದು ಸ್ಥಳಗಳಲ್ಲಿ. ಅದರಿಂದ ಕುಡಿಯುವ ನೀರಿನ ಒಂದು ಘಟಕಗಳನ್ನು ಕೂಡ ನಾವು ಈ ವರ್ಷದಲ್ಲಿ ನಾವು ಮಾಡಿದ್ದೇವೆ. ಅದೇ ರೀತಿ ಈ ವರ್ಷದಲ್ಲಿ ಸುಮಾರು 17 ದೇವಸ್ಥಾನಗಳಿಗೆ ಸುಮಾರು 35 ಲಕ್ಷಕ್ಕೂ ಅಧಿಕ ಏನು ಮೊತ್ತವನ್ನು ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಶಾಲೆಗಳ ಜ್ಞಾನದೀಪ ಟೀಚರ್ಸ್ಗಳ ಒದಗನೆ ಇರ್ಬೋದು, ಶಾಲೆಗಳ ಕಟ್ಟಡ ನಿರ್ಮಾಣಕ್ಕಿರ್ಬೋದು, ಅದೇ ರೀತಿ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಗೆ ಪೂಜ್ಯರು ನೆರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಪೂಜ್ಯರ ಒಂದು ಕ್ಷೇತ್ರದ ಕಾರ್ಯಕ್ರಮ ಏನಿದೆ ಅಂತ ಹೇಳಿದ್ರೆ ಒಂದು ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ಒಂದು ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಬದುಕಬೇಕಂತ ಹೇಳುವಂಥದ್ದು ಪರಮ ಪೂಜ್ಯ ಕಾವಂದರ ಆಶಯ. ನಮ್ಮೂರಿನಲ್ಲಿ ದೇವಸ್ಥಾನಗಳಿದ್ರೆ ನಮಗೆ ಒಂದು ಒಳ್ಳೆಯ ಸಂಸ್ಕೃತಿ ಸಿಗ್ತದೆ ಅಂತೇಳಿ. ಇವತ್ತು ಒಂದು ಶಾಲೆ ಮತ್ತು ಒಂದು ದೇವಸ್ಥಾನ ಆ ಊರಿನ ಎರಡು ಕಣ್ಣುಗಳಂತೆ. ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಿದ್ರೆ ಅಥವಾ ಮಕ್ಕಳು ಒಳ್ಳೆಯ ವಿದ್ಯಾವಂತರ ಆದರೆ ಅವರು ಈ ದೇಶದ ಆಸ್ತಿ ಆಗ್ತಾರೆ ಅಂತೇಳಿ. ಅದೇ ರೀತಿ ದೇವಸ್ಥಾನಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಅಲ್ಲಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಬೆಳೆಯುತ್ತದೆ, ದುಶ್ಚಟಗಳು ಕಡಿಮೆ ಆಗ್ತದೆ. ಒಂದು ಈ ದೇಶದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಆ ಕುಟುಂಬಗಳ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಪೂಜ್ಯರು ಹಲವಾರು ದೇವಸ್ಥಾನಗಳಿಗೆ ಇವತ್ತು ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ದೇವಸ್ಥಾನಗಳಿಗೆ ಕೂಡ ಇವತ್ತು 2.5 ಲಕ್ಷ ರೂಪಾಯಿಯ ಆ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ, ಅದನ್ನು ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ. ಮತ್ತು ನೀವೆಲ್ಲ ಯೋಚನೆ ಮಾಡಬೇಕು, ಪರಮ ಪೂಜ್ಯ ಕಾವಂದರು ಸುಮಾರು 2.5 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಆಶೀರ್ವಾದ ಪೂರ್ವಕವಾಗಿ, ಅಂದರೆ ನಿಮ್ಮ ಊರು ನೋಡಲಿಲ್ಲ, ದೇವಸ್ಥಾನ ನೋಡಲಿಲ್ಲ, ಆದರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಇವತ್ತು ಪೂಜ್ಯರು ಕಲಿಸಿಕೊಟ್ಟಿದ್ದಾರೆ. ಅದನ್ನೊಂದು ಕೊಡುವಂಥ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನಮಗೆ ಏನೋ ಒಂದು ಯೋಗವ ಗೊತ್ತಿಲ್ಲ, ಇವತ್ತು ಮಾನ್ಯ ಶಾಸಕರು
ನಿನ್ನೆ ಹೇಳಿದ ತಕ್ಷಣ ಅವರು ಖಂಡಿತವಾಗಿಯೂ ನಾನು ಡಯಾಗ್ರಲ್ಲಿಗೆ ಬರ್ತೇನೆ ಖಂಡಿತ ಕಾರ್ಯಕ್ರಮದಲ್ಲಿ ಇರ್ತೇನೆ ಅಂತ ಹೇಳಿ ಖುಷಿಯಿಂದ ಇವತ್ತು ಬೇರೆಯವರಾದ್ರೆ ನಿಮಗೆ ಗೊತ್ತಿದೆ ಮೊದಲೇ ಒಂದು ತಿಂಗಳ ಮುಂದೆ ಅದೇ ದಿವಸದ ಮೊದಲು ಬುಕ್ಕಿಂಗ್ ಮಾಡಬೇಕು ಅಂದ್ರೆ ನಮ್ಮ ದೇವರಾಜನ್ ನಿನ್ನೆ ನಮ್ಮೊಟ್ಟಿಗೆ ಫೋನ್ ಮಾಡುವಾಗ ಹೇಳಿದೆ ನಾನು ಬರೋದಿದ್ರೆ ಬಹಳ ಸಂತೋಷ ನಮಗೆ ಶಾಸಕರ ಕೈಯಿಂದ ಒಂದು ಡಿಡಿ ಅನ್ನು ಕೊಡುವಂತ ಅವಕಾಶ ಕೂಡ ಸಿಗ್ತದೆ ಅಂತ ಹೇಳಿ ಹಾಗಾಗಿ ಇವತ್ತು ಶಾಸಕರು ನಮ್ಮ ಜೊತೆಯಲ್ಲಿ ಇದ್ದಾರೆ ಶಾಸಕರು ಕೂಡ ಈ ಭಾಗದ ಎಲ್ಲ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ವರ್ಷ ನಿರಂತರ 24 ಗಂಟೆ ಕೂಡ ಅವರು ಈ ಶಿರಾ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುತ್ತಾ ಇದ್ದಾರೆ ಅವರ ಒಂದು ಹಸ್ತದಿಂದ ಈ ದೇವಸ್ಥಾನದ ಡಿಡಿ ಅನ್ನು ಹಸ್ತಾಂತರ ಮಾಡುವಂತ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಪೂಜ್ಯರ ಆಶೀರ್ವಾದವಾಗಿ ಪೂರಕವಾಗಿ ಕಲಿಸಿಕೊಟ್ಟಿರುವಂತ ಡಿಡಿ ಅನ್ನು ಕೊಡುವಂತ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡುತ್ತಾ ಇದ್ದೇವೆ ಇಲ್ಲಿ ಒಳ್ಳೆಯ ಏನು ಶ್ರದ್ಧಾ ಕೇಂದ್ರಗಳು ಇವತ್ತು ಧಾರ್ಮಿಕ ಕೇಂದ್ರಗಳಾಗಿ ಇವತ್ತು ಮುಖ್ಯವಾಗಿ ಒಳ್ಳೆಯ ಸಂಸ್ಕಾರ ಕೊಡುವಂತ ಕೆಲಸಗಳಾಗಬೇಕು ಅದೇ ರೀತಿ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಒಂದು ಒಳ್ಳೆಯ ಸೇವೆಯನ್ನು ಕೊಡುವಂತ ಕೆಲಸಗಳನ್ನು ದೇವಸ್ಥಾನಗಳು ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಇವತ್ತು ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೋಡ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಯೋಜನಾ ನಿರ್ದೇಶಕ ದಿನೇಶ್ ತಾಲೂಕು ಯೋಜನಾಧಿಕಾರಿ ಸದಾಶಿವ ಗೌಡ ಹುಣಸೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಯಪ್ಪ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹನುಮಂತರಾಯಪ್ಪ ಮೇಲ್ವಿಚಾರಕ ನಿಜಲಿಂಗಪ್ಪ ತಾವರೆಕೆರೆ ದೇವರಾಜು ಡಿಎಸ್ ಕೃಷ್ಣಪ್ಪ ಡಿಎಸ್ ಗೌಡ ದೊಡ್ಡ ಹನುಮಪ್ಪ ಡಿಎಚ್ ರಾಜಣ್ಣ ಜಯರಾಮಯ್ಯ ಸೇರಿದಂತೆ ಹಲವಾರು ಗ್ರಾಮಸ್ಥರಿದ್ದರು